ಎಲ್ಲ ಇದೇ ಇಲ್ಲಿ ನೋಡ್ರೆ ಇಲ್ಲಿ ಅಧ್ಯಕ್ಷರೇ ಯಾಕೆಂದ್ರೆ ನಾನು ಯಾರನ್ನೂ ಹಂಗಸ್ಲಿಕ್ಕೆ ಮಾತಾಡ್ತೀನಿ ಅಂತ ಅನ್ಕೊಳ್ಳೋದು ಬೇಡ. ಇವತ್ತೇನು ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಕ್ ಲೀಡ್ ತಗೊಂಡವ್ರೆ ನಮ್ಮ ರೇಣುಕಾಚಾರ್ಯ ಅವರು ಏನೇನೋ ಬಹಳ ಮಾತನಾಡಿದ್ದಾರೆ ರೇವಣ್ಣ ಅವರ, ಅದಂತೂ ನಿಂಬೆಹಣ್ಣು ಇದನ್ನ ಕತೆ ಹೇಳ್ಕೊಂಡಿದ್ದಾರೆ. ಇವತ್ತು ನೀವು ಹಿಂದೂ ಸಂಸ್ಕೃತಿ ಬಗ್ಗೆ ರಾಮನ ಬಗ್ಗೆ ಮಾತನಾಡೋರು, ರಾಮನ ಹೆಸರಿನಲ್ಲೇ ಬಂದವರು ನೀವು ಅಧಿಕಾರಕ್ಕೆ. ಎಸ್, ರೇವಣ್ಣ ಅವರು ದೇವಸ್ಥಾನಕ್ಕೆ ಹೋಗ್ತಾ ದಿವಸ ಬೆಳಗ್ಗೆ ಇದ್ರೆ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗಿದ ಹೊರಗೆ ಬರಲ್ಲ. ಮಾಟ ಮಂತ್ರ ಮಾಡ್ತಕ್ಕಂಥ ಕುಟುಂಬ ಅಲ್ಲ ನಮ್ಮದು. ಯಾವ ದೇವ್ರ ಮುಂದೆ ಬೇಕಾದ್ರೆ ನಿಂತು ಹೇಳ್ತೀನಿ, ರೇವಣ್ಣ ಅವರು ಮಾಟ ಮಂತ್ರ ಮಾಡ್ತಾರೆ, ನಿಂಬೆ ಉದುರಿಸ್ಕೊಟ್ಬಿಡ್ತಾರೆ, ದೇವಸ್ಥಾನಕ್ಕೆ ನೀವುಗಳು ಹೋಗ್ತೀರಿ, ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾರೆ, ಆಂಜನೇಯ ಸ್ವಾಮಿ ಟೆಂಪಲ್ನಲ್ಲಿ ನಿಂಬೆಹಣ್ಣು ಕೊಡ್ತಾರೆ ನಿಮ್ಮ ಕೈಗೆ, ಆ ದೇವ್ರ ಮುಂದೆ ಇಟ್ಟಿರ್ತಕ್ಕಂಥದ್ದು. ಖಾಲಿ ಟೆಂಪಲ್ಗೆ ಹೋಗ್ತೀರಿ, ನಿಂಬೆಹಣ್ಣು ಕೊಡ್ತಾರೆ. ಹಾಗಿದ್ರೆ ಅದು ಮಂತ್ರ ಮಾಡಿಕೊಟ್ಟಿದ್ದಾರೆ ನಿಮಗೆ, ಮಠ ಮಂತ್ರ ಮಾಡಿ ನೀವು ತಗೊಂಡ್ಬತ್ತಿರಲ್ಲ. ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತಾನೆ, ಅದು ನೋಡಿದೀನಿ ನಾನು ರೇವಣ್ಣ, ನಾವು ಜೋಬ್ ನೋಡ್ತೀವಿ ಪ್ರತಿದಿನ. ಯಾವುದೋ ಒಂದು ಏಲಕ್ಕಿ ಯಾರ ಇಟ್ಕೊಂಡಿರ್ತಾನೆ, ಅಲ್ಲೆಲ್ಲ ಮಹಾಲಕ್ಷ್ಮಿ ಟೆಂಪಲ್ ಹೋಗ್ತಾನೆ ಪ್ರತಿದಿನ ಎದ್ದು ಬೆಳಗ್ಗೆ ಎದ್ದು. ಆ ಮಹಾಲಕ್ಷ್ಮಿ ಟೆಂಪಲ್ನಲ್ಲಿ ಪುರೋಹಿತರುಗಳು ಅದಂತೂ ಏಲಕ್ಕಿ ಯಾರ ಕೊಡ್ತಾರೆ, ಆ ಜೋಬಲ್ಲಿ ಇಟ್ಕೊಂಡ್ಬತ್ತಾರೆ, ಇಲ್ಲ ಕತ್ಗೆ ಹಾಕೊಂಡಿರ್ತಾನೆ. ಅದಕ್ಕೆ ಇವನು ಮಾಟ ಮಂತ್ರದವನು, ಮಾಟ ಮಂತ್ರದಿಂದ ಈ ಸರ್ಕಾರ ಉಳಿಯಲ್ಲ. ಈ ಮಾಟ ಮಂತ್ರ ಮಾಡಿ ಈ ಸರ್ಕಾರಗಳನ್ನು ನಡೆಸೋದು ಉಳಿಸೋದಾದ್ರೆ ಕಷ್ಟಪಟ್ಟು ಜನಗಳ ಹತ್ರಕ್ಕೆ ಯಾಕೆ ಹೋಗ್ಬೇಕು? ನಾವು ಮನೇಲಿ ಕೂತ್ಕೊಂಡು ಮಾಟ ಮಂತ್ರ ಮಾಡ್ಕೊಂಡೇ ಸರ್ಕಾರ ಉಳಿಸ್ಕೋಬಹುದು, ಸರ್ಕಾರ ಬೀಳಿಸಬಹುದು. ನಮ್ಮ ವಂಶ ಆ ವಂಶದಲ್ಲಿ ಬಂದವರೆಲ್ಲ ದೇವ್ರ ನಂಬ್ತೀವಿ, ದೇವ್ರ ಪೂಜೆ ಮಾಡ್ತೀವಿ, ದೇವ್ರ ನಂಬದಕ್ಕಿದ್ದೇವೆ. ನಾವು ಭಯಭಕ್ತಿ ಇರತಕ್ಕಂಥ ದೇವರಿಗೇನೆ, ಅದಕ್ಕೆ ಹೇಳಿದೆ ಜಡ್ಜ್ಮೆಂಟ್ ಡೇ ನಾವು ಉತ್ತರ ಕೊಡಬೇಕಾಗಿರೋದು ಅವನಿಗೆ. ಅದಕ್ಕೋಸ್ಕರಲೇ ಹೇಳಿದೆ, ಇಲ್ಲಿ ಜರ ಬರ್ಕೊಂಡಿರೋ ಜನ ನೀವು ಏನ್ ಮಾಡಿದ್ರೆ ಗೊತ್ತಿಲ್ಲ, ರೇಣುಗೆ ಫುಲ್ ಪೇಮೆಂಟ್ ಅಂತ ಅಂದ್ರೆ ಇವರೆಲ್ಲ ಮತ್ತೆ ಇವ್ರ ಜೊತೆ ಹೋಗಿ ಸೇರ್ಕೊಂಡ್ರು ಬಿಗಿನಿಂಗು ಯಡಿಯೂರಪ್ಪನವ್ರು ಇಳಿಸೋಕೆ, ಆಮೇಲೆ ಅಲ್ಲಿಂದ ಓಡಿ ಬಂದರು. ಇದ್ರ ಮಧ್ಯದಲ್ಲಿ ಏನೇನಾಯ್ತು, ಏನೇನು ಪೇಮೆಂಟ್ಗಳಾಗಿದ್ದು ಅದೊಂದು ಭಾಗ ಇಟ್ಕೊಳ್ಳಿ ಅಧ್ಯಕ್ಷ, ಅದೆಲ್ಲ ಹೇಳಕ್ಕೆ ಹೋಗೋದಿಲ್ಲ. ಇಲ್ಲಿ ಈ ವ್ಯವಸ್ಥೆಗಳು ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಶಾಸಕರುಗಳಿಗೆ ಮನವಿ ಮಾಡ್ತೇನೆ. ಇಲ್ಲಿ ನಾನು ಅಪ್ರಸ್ತುತ ಈ ಜಾಗದಲ್ಲಿ, ಈ ಜಾಗದ ಮಹತ್ವ ಜನಪ್ರತಿನಿಧಿಗಳಾಗಿ ನೀವು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಜನಗಳ ಮುಂದೆ ಹೋಗಿ ಕೈ ಜೋಡಿಸಿ ಮನವಿ ಮಾಡಿ ಗೆದ್ದು ಬರ್ತಿರಲ್ಲ, ಅವರು ವಿಶ್ವಾಸ ಪಡೆದು ನಮಗ್ ದ್ರೋಹ ಮಾಡಿ ತೊಂದರೆ ಇಲ್ಲ, ಅದು ನಿಮ್ ತೀರ್ಮಾನ. ಆದರೆ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ನಿಮ್ ಜನ ಇದ್ದಾರಲ್ಲ, ಇಲ್ಲಿ ಕಳಿಸಿದ್ದಾರಲ್ಲ ಈ ಒಂದು ದೇವಸ್ಥಾನಕ್ಕೆ, ಆ ಜನಕ್ಕೆ ದ್ರೋಹ ಮಾಡಬೇಡಿ.